ನಾನು ಹೇಳ್ತಾ ಇದ್ದೆ, ನಾವು ಹಿಂದೂಗಳನ್ನ ನಿಜವಾಗಿ ಹಿಂದೂಗಳಾಗಿ ಕನ್ವರ್ಟ್ ಮಾಡೋದು ಯಾವಾಗ ಅಂತ ಗೊತ್ತಿಲ್ಲ. ಇನ್ನು ನಮಗೆ ಭಗವದ್ಗೀತೆನ ಅವರು ದೇ ಆರ್ ಟೇಕನ್ ಇಟ್ ಸೋ ಲೈಟ್ಲಿ, ಕ್ವಾಲಿಟಿ ಸೆಕ್ಯುಲರ್ ವಿಚ್ ಇಸ್ ನಾಟ್ ಎ ಸೆಕ್ಯುಲರ್. ಇಟ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಟೆಕ್ಸ್ಟ್. ಒಂದು ಏನು ಒಬ್ಬ ಅದು ಯಾರು ಯೋಗಿ ಬರೆದಿದ್ದಲ್ಲ ಪ್ಲೀಸ್. ಭಗವದ್ಗೀತೆ ಇಸ್ ನಾಟ್ ಟೋಲ್ಡ್ ಬೈ ಎ ಯೋಗಿ, ಇಸ್ ನಾಟ್ ಗಿವನ್ ಟು ಎ ಯೋಗಿ. ಅವರು ಯೋಗೀಶ್ವರ ಇರ್ಬೋದು, ಆದರೆ ಎಲ್ಲ ಸಂಸಾರವಸ್ತ್ರ ಅವೆಲ್ಲ ಕ್ಷತ್ರಿಯ. ಅವರು ಯಾರು ಕೇಳಿಸ್ಕೊಂಡು ಕೊಟ್ಟ ಶ್ರೀಕೃಷ್ಣ ಕ್ಷತ್ರಿಯ, ಕೇಳಿಸ್ಕೊಂಡವರು ಕ್ಷತ್ರಿಯ, ಸಂಜಯ ಕಮೆಂಟ್ರಿ ಕೊಟ್ಟವರು ಕ್ಷತ್ರಿಯ, ಅದ್ರ ಕಮೆಂಟ್ರಿ ಕೇಳಿಸ್ಕೊಂಡವನು ಧೃತರಾಷ್ಟ್ರ ಕ್ಷತ್ರಿಯ, ವಾಲ್ಮೀಕಿ ಅಲ್ಲಿ ಅವರೇ ಬೇಡ. ಸೊ ಹಾಗಾಗಿ ಡೋಂಟ್ ನೋ ಇವುಗಳು. ಸೊ ಕೃಷ್ಣ ಇಸ್ ದ ಫಸ್ಟ್ ಸೈಕ್ಯಾಟ್ರಿಸ್ಟ್ ಬಣ್ಣಜ್ಜೆ ಗೋವಿಂದಾಚಾರ್ಯ ಹೇಳ್ತಾರೆ. ಇದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವರು ಕೃಷ್ಣ ಇಸ್ ದ ಫಸ್ಟ್ ಸೈಕ್ಯಾಟ್ರಿಸ್ಟ್ ಇನ್ ದ ಕೌನ್ಸಿಲ್ ಆಫ್ ದ ವರ್ಲ್ಡ್ ಹಸ್ ಪ್ರೊಡ್ಯೂಸ್ಡ್. ಅನ್ಫಾರ್ಚುನೇಟ್ಲಿ ಕೃಷ್ಣ ಅಂದರೆ ಹಿಂದೂಯಿಸಮು. ಹೂ ಟೋಲ್ಡ್ ಅದಕ್ಕೆ ನೋಡ್ತೀನಿ ವೆಸ್ಟಲ್ಲಿ ಹಿಂದೂ ವ್ಯಾಲ್ಯೂಗಳನ್ನ ಜಾಸ್ತಿ ಎಡ ಪಡ್ತಾ ಇದ್ದಾರೆ ಈಗ. ಐ ಡೋಂಟ್ ನೋ, ಇಲ್ಲಿಯವರು ಅದು ಡಿಸ್ಕೋ ಡ್ಯಾನ್ಸು ಅದು ಇದು ಇದ್ಯಾವ್ಯಾವುದು ಫಾಲೋ ಮಾಡೋದು ಅವ್ರ ಫ್ಯಾಷನ್ಗಳು. ಜಸ್ಟ್ ಇಮ್ಯಾಜಿನ್ ನಮ್ಮ ಒಂದು ಮೌಲ್ಯಗಳು ಈ ಭಾರತೀಯದ ಒಂದು ಇದರಲ್ಲಿ ಇಂಡಿಯನ್ ವ್ಯಾಲ್ಯೂಸ್ ಅಟ್ ಯು ದೇ ಆರ್ ದ ಬೆಸ್ಟ್. ಬಟ್ ವಿ ಹ್ಯಾವ್ ಅದರ್ ಪ್ರಾಬ್ಲಮ್ಸ್ ಲೈಕ್ ಸ್ವಲ್ಪ ಪ್ರಿನ್ಸಿಪಲ್ಗಳು ಮತ್ತು ಏನದು ಈ ಡೆಡ್ ಲೈನ್ಗಳು ಇಲ್ಲ ನಮ್ಮಲ್ಲಿ. ಇವತ್ತು ಅಂದರೆ ಇರಾಬಿಡ ನಾಳೆ ಮಾಡಿದ್ರೆ ಆಯಿತು. ಸೊ ಈ ಥರ ಒಂದು ಟೂಲ್ಸ್ ಆ್ಯಂಡ್ ಟೆಕ್ನಾಲಜಿ ಮೇಲೆ ಆಗಿರ್ಬೋದು, ಎಫಿಷಿಯನ್ಸಿನೇ ಇರ್ಬೋದು, ಇನ್ನೊಂದು ಕಮಿಟ್ಮೆಂಟಲ್ಲಿ ಇರ್ಬೋದು ಸ್ವಲ್ಪ ಕಡಿಮೆ ಇದೆ ಅಂತ ನನ್ನ ಅಬ್ಸರ್ವೇಷನ್. ಸೊ ಕ್ಯಾನ್ ಬಿ ಬ್ಯಾಲೆನ್ಸ್ ಇಟ್, ಕ್ಯಾನ್ ಬಿ ಲರ್ನ್. ಶಿ ವಾಸ್ ಇನ್ ಯು ಎಸ್ ಫಾರ್ ಲಾಂಗ್ ಟೈಮ್. ಐ ಥಿಂಕ್ ಬೈ ದ ಟೈಮ್ ಯು ವೆನ್ ಯು ಕೇಮ್ ಬ್ಯಾಕ್ ಯು ನೋ ವಾಟ್ ಇಸ್ ದ ಇಂಡಿಯನ್. ಯಾವುದೇ ಒಂದು ಇಲಾಖೆಗೆ ಹೋಗಿ ಯಾರೂ ನಿಮ್ಮ ಸೀರಿಯಸ್ ಆಗಿ ತೊಗೊಳಲ್ಲ, ಅಲ್ಲಿ ಎಲ್ಲ ಸೀರಿಯಸ್ ಆಗಿ ತೊಗೊಂಡ್ಕೊಡ್ತಾರೆ, ಅರ್ಥ ಆಯ್ತಲ್ಲ. ಸೊ ಈಗ ನಾನು ಒಂದು ಹೇಳೋದೇನೆಂದರೆ, ಈಸ್ ಹೀರೋ ಟು ಹೀರೋ ಯಾಕೆ ಅಂತ ಹೇಳ್ತೀನಿ ಅಂದರೆ, ಅದು ಹೀರೋಯಿನ್ ಅಂತಲೂ ಅನ್ಕೋಬೋದು ನೀವು. ಹೆಂಗಸರು ಹೀರೋ ಅದೇ ಹಾಕಿಟ್ಕೊಂಡೆ, ಇದು ಜೆಂಡರ್ ಇಲ್ಲ ಪ್ಲೀಸ್. ಒಂದು ಹೀರೋ ಟು ಹೀರೋ ಇಸ್ ಕಾನ್ಸೆಪ್ಟ್. ಓಕೆ, ಹುಟ್ಟಿನಿಂದ ನೋಡಿ, ಯೋಚನೆ ಮಾಡಿ. ಹುಟ್ಟಿನಿಂದ ಅಂದರೆ ಗರ್ಭದಿಂದ ಗೋರಿಯವರೆಗೂ ನಿರಂತರವಾಗಿ ಪ್ರಯಾಣದಲ್ಲಿ ನೀವು ಏಕಾಂಗಿನ ಅಥವಾ ಯಾರೋ ಜೊತೆಯಲ್ಲಿದ್ದಾರೆ, ಏಕಾಂಗಿತ ತಾನೆ, ನಿಮ್ಮ ಜೊತೆಲಿ ಸೇರ್ಕೊತಾರೆ. ನಿಮ್ಮ ತಾಯಿ ಸೇರಿಕೊಡ್ರು, ತಂದೆ ಸೇರಿಕೊಡ್ರು, ಅಣ್ಣ ತಮ್ಮಂದರು ಸೇರಿಕೊಡ್ರು, ಫ್ರೆಂಡ್ಸು ಇನ್ಯಾರು ಎಕ್ಸ್ಟೆಂಡೆಡ್ ಸ್ಕೂಲ್ ಅಂತೆ, ಟೀಚರ್ಸ್ ಅಂತೆ. ಬಟ್ ಏಕಾಂಗಿಯಾಗಿ ಬರ್ತೀವಿ, ಏಕಾಂಗಿಯಾಗಿ ಹೋಗ್ತೀವಿ. ವಿ ಕಮ್, ಸೊ ದಟ್ ಇಸ್ ವೈ ಯು ಕಮ್ ಫ್ರಮ್ ಅ ಶೂನ್ಯ, ಅಚೀವ್ ಲಾಟ್ ಆಫ್ ಥಿಂಗ್ಸ್, ಸೋ ಕಾಲ್ಡ್ ಮೆಟೀರಿಯಲ್ ಅಚೀವ್ಮೆಂಟ್ಸ್. ಅಲ್ಲಿ ಒಂದು ಇನ್ನೊಂದೇನೆಂದರೆ, ಗಾಂಧೀಜಿಯವರೆಲ್ಲ ಹೇಳ್ತಾರೆ ಕೃಷಿ ಕೆಲವು ಗುಡ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ದ ಬಿಸ್ನೆಸ್ ಅಂತಲೇ ಟ್ರೀಟ್ ಮಾಡಬಾರ್ದು, ಇಟ್ ಶುಡ್ ಬಿ ಲೈಕ್ ಎಕ್ಸ್ಟೆನ್ಷನ್ ಆಫ್ ಲೈವ್ಲಿಹುಡ್ ಅಂತ. ಅರ್ಥ ಆಯ್ತಲ್ಲ, ಅದನ್ನು ಬಿಟ್ಟು ಬಿಟ್ಟು ಇವತ್ತು ಕಮರ್ಷಿಯಲೈಸ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಎಲ್ಲ. ಕೃಷಿ ಇದು ಫಾರ್ಮಿಂಗ್ ಯಾವತ್ತಾದರೂ ಅದು ಯಾವತ್ತೂ ಕಮರ್ಷಿಯಲ್ ಆ್ಯಕ್ಟಿವಿಟಿ ಆಗೇ ಇರಲಿಲ್ಲ. ಅವ್ರವ್ರ ಫ್ಯಾಮಿಲಿಗೆ ಅವ್ರವ್ರು ನೋಡ್ಕೊಳ್ಳಿಕ್ಕೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಾವಯವ ಕೃಷಿ ಮಾಡ್ಕೊಂಡು ಚೆನ್ನ ನೆಮ್ಮದಿಯಾಗಿದ್ದರು. ಅಲ್ಲಿ ಹಸು ಇತ್ತು, ನಾಲ್ಕು ಹಸು, ಆ ತಪ್ಪೆ ಬಂದು ಅಲ್ಲಿ ಇದಾಗೋದು, ಗಜ್ಜಲ ಇದಾಗಿರೋದು, ಇನ್ನೊಂದು ನೀವು ಮಾಡಿದ ವೇಸ್ಟು ಅಲ್ಲೆಲ್ಲ ಅಲ್ಲೆಲ್ಲ ರೀಸೈಕಲ್ ಆಗ್ತಾ ಇದೆ. ಈಗೇನಾಗಿದೆ, ಎಲ್ಲದಕ್ಕೂ ಔಷಧಿ ಹೊಡಿತಾ ಇದ್ದೀವಿ. ಸಾರ್ ಕೇಳಿ ಎಷ್ಟು ದೊಡ್ಡ ದುರಂತ ಆಗ್ತಾ ಇದೆ. ಯು ಆರ್ ಆ್ಯಕ್ಚುಲಿ ಇಮ್ಮೆಟೀರಿಯಲ್, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಲ್ಲ, ಎಲ್ಲ ಬರೀ ಸ್ಟೀರಾಯ್ಡ್ಸ್ದು ಮಯ. ಓಕೆ, ಈವನ್ ಸ್ಟೀರಾಯ್ಡ್ಸ್ ಆರ್ ಗಿವನ್ ಟು ಆಲ್ ದ ಥಿಂಗ್ಸ್. ಎಲ್ಲ ಔಷಧಿಗಳಲ್ಲಿ ಸ್ಟೀರಾಯ್ಡ್ಸ್ಗಳು ಇರ್ತವೆ. ನೀವು ಒಂದು ಮೂಲಂಗಿ ಒಂದು ಅಥವಾ ಕ್ಯಾರೆಟು ಎಲ್ಲ ಇದಿರೋದು, ಅದಕ್ಕೆ ಎಂತೆಂಥ ಔಷಧಿ ಕೊಡ್ತಾರೆ ಅಂತ ಕೇಳಿದ್ರೆ ನೀವು ಊಟನೇ ಮಾಡೋಲ್ಲ ನೀವು. ಅರ್ಥ ಆಯ್ತಲ್ಲ. ಸೊ ಹಾಗಾಗಿ ಎಲ್ಲೋ ನಾವು ಈ ಒಂದು ನಮ್ಮ ತನವನ್ನು ಬಿಡ್ತಾ ಇದ್ದೀವಿ ಅಂತ ನಾನು ಅನಿಸುತ್ತೆ. ಒಂದು 5 ನಿಮಿಷ ಧ್ಯಾನ ಮಾಡೋಣ, ಐ ಇನಿಷಿಯೇಟ್ ಇಟ್. ನಿಮ್ಮ ಮನೆಯಲ್ಲಿ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ 8 ನಿಮಿಷಗಳ ಕಾಲ ಧ್ಯಾನ ಮಾಡಿ. ವಿಲ್ ಡೂ ಇಟ್ ಫಾರ್ 5 ಮಿನಿಟ್ಸ್. ಏನಿವೆ ದೇವರಾಗಿ. ಸೊ ಪ್ಲೀಸ್ ಕ್ಲೋಸ್ ಇಟ್ ನೆಕ್ಸ್ಟ್.